ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಬೇಕೆ, ಹೊಸ ಹೊಸ ವಿಷಯಗಳನ್ನ ಕಲಿಬೇಕೆ? ಹಾಗಾದ್ರೆ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಮಹತ್ವವಾದ ವಿಷಯವೊಂದನ್ನು ಹೇಳ್ತೀವಿ. ಆ ಮಹತ್ವವಾದ ವಿಷಯನ ಕೇಳಿದ್ರೆ ಮತ್ತೆ ಅದನ್ನ ನಿಮ್ಮ ಜೀವನದಲ್ಲಿ ರೂಢಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣಿಸುತ್ತೆ. ಆದ್ರೆ ವಿಡಿಯೋನ ಸ್ಕಿಪ್ ಮಾತ್ರ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ಬೆಳಗ್ಗೆ ಎದ್ದು ಇದನ್ನ ಮರಿದೆ ತಿನ್ನಿ, ಹಣಕಾಸಿನ ಸಮಸ್ಯೆ ನಿಮ್ಮ ಹತ್ರಕ್ಕೂ ಸುಳಿಯಲ್ಲ ಅನ್ನೋ ಕುತೂಹಲಕಾರಿ ವಿಷಯವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವೇನಾದರೂ ನಮ್ಮ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಮೊಟ್ಟ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋದ ಕೆಳಗಡೆ ನೇತ್ರದಾನ ಮಹಾದಾನ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಜಗತ್ತನ್ನು ನೋಡುವ ಹಂಬಲವುಳ್ಳ ವ್ಯಕ್ತಿಯ ಬಾಳಿಗೆ ಬೆಳಕಾಗೋಣ. ಇದು ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಕಳಕಳಿಯ ವಿನಂತಿ. ರಾತ್ರಿ ಕಳೆದು ಬೆಳಗಾಗ್ತಾ ಇದ್ದಂತೆ ಕಣ್ಣುಗಳು ತೆರೆದಾಗ ಆ ಸಮಯದಲ್ಲಿ ನೈಸರ್ಗಿಕವಾಗಿ ಸಾಕಷ್ಟು ಬದಲಾವಣೆಗಳುಂಟಾಗುತ್ತವೆ. ನಾವು ನಿದ್ರೆಯಿಂದ ಕಣ್ಣು ತೆರೆದ ನಂತರ ಸಾಮಾನ್ಯ ಪರಿಸರಕ್ಕೆ ತೆರೆದುಕೊಳ್ಳೋಕೆ ಮೆದುಳಿಗೆ 2 ಗಂಟೆಗಳ ಸಮಯ ಬೇಕಾಗುತ್ತೆ. ಅಂತಹ ಸಮಯದಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಿದ್ರೆ ಜೀವನವು ಸಂತೋಷದಿಂದ ಕೂಡಿರುತ್ತೆ. ದಿನದ ಆರಂಭವು ಸುಖಕರವಾಗಿದ್ರೆ ದಿನಪೂರ್ತಿ ಧನಾತ್ಮಕ ಸಂಗತಿಗಳಿಂದ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತೆ. ಪ್ರತಿ ಮುಂಜಾನೆಯ ಸೂರ್ಯನ ಎಳೆಯ ಕಿರಣಗಳು ನಮ್ಮಲ್ಲಿ ಹೊಸ ಭರವಸೆಯನ್ನ ಮೂಡಿಸುತ್ತವೆ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದ ನಂತರದ ಸಮಯದಲ್ಲಿ ಹೊಸ ಭರವಸೆ ಹಾಗೂ ಹುರುಪು ನಮ್ಮ ಮನಸ್ಸನ್ನ ಆವರಿಸುತ್ತೆ. ನಂಬಿಕೆಯ ಪ್ರಕಾರ ಬೆಳಗ್ಗೆ ಎದ್ದಾಗ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಇಡೀ ದಿನ ಸರಾಗವಾಗಿ ನಡೆಯುತ್ತೆ. ಜೊತೆಗೆ ಸಂತೋಷದ ವಿಷಯಗಳನ್ನೂ ಕೇಳ್ತೀವಿ ಅನ್ನೋ ನಂಬಿಕೆ ಇದೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹಲವಾರು ದೃಶ್ಯಗಳನ್ನು ನೋಡ್ತೀವಿ. ಕೆಲವೊಂದು ಸಂಕೇತಗಳು ನಮಗೆ ಶುಭ ಅಂತ ಪರಿಗಣಿಸಲಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮುಂಜಾನೆ ಎದ್ದ ತಕ್ಷಣ ಈ ವಸ್ತುಗಳನ್ನು ನೋಡಿದ್ರೆ ಅಥವಾ ವಿಷಯಗಳನ್ನು ಕೇಳಿದ್ರೆ ಆ ದಿನ ಚೆನ್ನಾಗಿರುತ್ತೆ. ಆ ವಸ್ತುಗಳೇನು ಅನ್ನೋದನ್ನ ಈ ಕೆಳಗೆ ವಿವರಿಸಲಾಗಿದೆ. ಹೆಚ್ಚಿನ ಜನ ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡೋ ಅಭ್ಯಾಸವನ್ನು ಹೊಂದಿರ್ತಾರೆ. ಆದ್ರೆ ಇದು ತಪ್ಪು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಬೆಳಗ್ಗೆ ಎದ್ದಾಗ ನಮ್ಮ ದೇಹದಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಇರುತ್ತೆ. ಇದರ ದೊಡ್ಡ ಪರಿಣಾಮ ಅಂದ್ರೆ ಛಾಯೆ ನಮ್ಮ ಮುಖದ ಮೇಲಿರುತ್ತೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ್ರೆ ಆ ನಕಾರಾತ್ಮಕ ಶಕ್ತಿ ಮತ್ತೆ ನಮ್ಮೊಳಗೆ ಪ್ರವೇಶಿಸುತ್ತೆ. ಆದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನ ಮೊದಲು ತೊಳ್ಕೊಂಡು ನಂತರ ದೇವರ ದರ್ಶನ ಮಾಡಿ ಆಮೇಲೆ ಕನ್ನಡಿ ನೋಡ್ಕೊಂಡ್ರೆ ಉತ್ತಮ. ಅದೇ ರೀತಿ ವಾಸ್ತುಶಾಸ್ತ್ರದ ಪ್ರಕಾರ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಥವಾ ಬೇರೆಯವರ ನೆರಳನ್ನ ನೋಡಬಾರದು. ಬೆಳಗ್ಗೆ ಎದ್ದ ತಕ್ಷಣ ನೀವು ಸೂರ್ಯನನ್ನ ಮೊದಲು ನೋಡಬೇಕು. ಶುಚಿಯಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಅರ್ಪಿಸಬೇಕು. ಸೂರ್ಯನ ದರ್ಶನ ಮಾಡೋಕೆ ಹೊರಟಿರುವಾಗ ನೆರಳನ್ನ ನೋಡಬೇಡಿ. ಇದನ್ನ ವಾಸ್ತು ಪ್ರಕಾರ ದೊಡ್ಡ ತಪ್ಪು ಅಂತ ಪರಿಗಣಿಸಲಾಗುತ್ತೆ. ವಾಸ್ತು ಪ್ರಕಾರ ನೆರಳನ್ನ ರಾಹುವಿನ ಚಿಹ್ನೆ ಅಂತ ಹೇಳಲಾಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ದೇವಾಲಯದ ಗಂಟೆಗಳ ಶಬ್ದ ಕಿವಿಗೆ ಬಿದ್ರೆ ಬಹಳ ಶುಭ ಅಂತ ಹೇಳಲಾಗುತ್ತೆ. ಇದರರ್ಥ ನೀವು ದೇವರಿಂದ ಆಶೀರ್ವಾದವನ್ನ ಪಡೆಯಲಿದ್ದೀರಿ ಅನ್ನೋದು ಅದರ ಸಂಕೇತವಾಗಿರುತ್ತೆ. ಈ ಶುಭ ಸಂಕೇತದಿಂದ ಸ್ಥಗಿತಗೊಂಡ ಕೆಲಸಗಳು ಮತ್ತೆ ಪುನರಾರಂಭವಾಗುತ್ತೆ. ಹಾಗೆ ಮುಖ್ಯವಾದ ಕೆಲಸಕ್ಕೆ ಅಥವಾ ಯಾವುದಾದ್ರೂ ಶುಭ ಕಾರ್ಯಕ್ಕೆ ಸಂಬಂಧಿಸಿದಂತೆ ಮನೆಯಿಂದ ಹೊರಗೆ ಹೋಗ್ತಿರೋ ಸಂದರ್ಭದಲ್ಲಿ ಬೇರೆಯವರ ಮನೆಯಿಂದ ಗಂಟೆ ಶಬ್ದವನ್ನ ಕೇಳಿದ್ರೆ, ಆರತಿ ಬೆಳಗ್ತಾ ಇರೋರನ್ನ ನೋಡಿದ್ರೆ ಅಥವಾ ಕೇಳಿದ್ರೆ ತುಂಬಾ ಒಳ್ಳೇದು. ನಿಮ್ಮ ಕಾರ್ಯ ಸಫಲವಾದಂತೆಯೇ ಲೆಕ್ಕ. ಇನ್ನು ಹಕ್ಕಿಗಳ ಧ್ವನಿ ಕೂಡ ಬಹಳ ಶುಭ ಅಂತ ಪರಿಗಣಿಸಲಾಗುತ್ತೆ. ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಪಾರಿವಾಳ, ಗಿಳಿ ಅಥವಾ ಇತರೆ ಹಕ್ಕಿಗಳ ಚಿಲಿಪಿಲಿ ಕೇಳಿದ್ರೆ ತುಂಬಾ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ. ಇದರರ್ಥ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ ಅನ್ನೋ ಸೂಚನೆಯನ್ನ ದೇವರು ನಿಮ್ಮ ಮನೆ ಬಾಗಿಲಿಗೆ ಕಳಿಸಿದ್ದಾನೆ ಅಂತ ಅರ್ಥ. ದೇವರು ನಿಮ್ಮ ಮೇಲೆ ಸಂತುಷ್ಟನಾಗಿದ್ದಾನೆ, ಹಾಗಾಗಿ ತನ್ನ ದೂತರನ್ನ ಪಕ್ಷಿಗಳ ರೂಪದಲ್ಲಿ ಕಳಿಸಿದ್ದಾನೆ ಎಂದರ್ಥ. ಹಾಗಾಗಿ ಮನೆಗೆ ಪಕ್ಷಿಗಳು ಬಂದಾಗ ಅವುಗಳಿಗೆ ಆಹಾರ, ಧಾನ್ಯಗಳು ಮತ್ತು ನೀರನ್ನ ಕೊಡೋದನ್ನ ಮರಿಬೇಡಿ. ಅದೇ ರೀತಿ ನೀವು ಬೆಳಗ್ಗೆ ಕೆಲಸದ ಮೇಲೆ ಹೊರಗಡೆ ಹೊರಟಾಗ ಕೆಂಪು ಬಟ್ಟೆ ಧರಿಸಿದ ಮಹಿಳೆಯನ್ನ ನೋಡಿದ್ರೆ ನಿಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ
ಅಂತ ಪರಿಗಣಿಸಲಾಗುತ್ತೆ. ಅದರಲ್ಲೂ ವಿವಾಹಿತ ಮಹಿಳೆಯನ್ನ ನೋಡಿದ್ರಂತೂ ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ. ಹಾಗೆ ಬೆಳಗಿನ ಸಮಯ ಗೋಮಾತೆಯ ಸಗಣಿ ಅಥವಾ ಹಸಿರು ಹುಲ್ಲನ್ನ ನೋಡೋದನ್ನ ಕೂಡ ಶುಭ ಅಂತ ಪರಿಗಣಿಸಲಾಗುತ್ತೆ. ಹಸು ಅನ್ನೋದು ಮುಕ್ಕೋಟಿ ದೇವತೆಗಳ ಪ್ರತಿರೂಪ. ಹಾಗಾಗಿ ಗೋಮಾತೆ ಬೆಳ್ಳಂಬೆಳಗ್ಗೆ ನಿಮಗೆ ಕಾಣಿಸಿದ್ರೆ ಮುಕ್ಕೋಟಿ ದೇವತೆಗಳೇ ನಿಮಗೆ ದರ್ಶನ ನೀಡಿದಂತೆ ಅರ್ಥ. ಹಸಿರು ಹುಲ್ಲು, ಸಗಣಿ ಈ ವಸ್ತುಗಳು ನಿಮ್ಮನ್ನ ಪ್ರಕೃತಿಗೆ ಹತ್ತಿರವಾಗಿರಿಸುತ್ತೆ ಮತ್ತು ನಿಮ್ಮ ದಿನವನ್ನ ಕೂಡ ಶುಭವಾಗಿರಿಸುತ್ತೆ. ಹಾಗಾಗಿ ಬೆಳಗಿನ ಸಮಯದಲ್ಲಿ ಅವುಗಳನ್ನು ನೋಡೋದು ಅತ್ಯಂತ ಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈಮುಗಿದು ಈ ಶ್ಲೋಕವನ್ನ ಪಠಿಸೋದು ಬಹಳ ಉತ್ತಮ. ಇದರಿಂದಾಗಿ ನಿಮ್ಮ ಎಲ್ಲಾ ದಾರಿದ್ರ್ಯಗಳು ಕಳೆದು ಹೋಗಿ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಬಿದ್ದು ಆರ್ಥಿಕವಾಗಿ ನೀವು ಸಬಲರಾಗ್ತೀರಿ. ಹೀಗಾಗಿ ತಪ್ಪದೇ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸ ಮಾಡೋದನ್ನ ಮಾತ್ರ ಎಂದಿಗೂ ಮರಿಬೇಡಿ. ಇದು ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರೋ ಶ್ಲೋಕ. ಎದ್ದ ತಕ್ಷಣ ನಿಮ್ಮ ಎರಡೂ ಕೈಗಳನ್ನು ನೋಡಿಕೊಂಡು ಕರಾಗ್ರೇ ವಸತೇ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೌಲೆ ಸ್ಥಿತೇ ಗೌರಿ, ಪ್ರಭಾತೇ ಕರದರ್ಶನಂ, ಈ ಶ್ಲೋಕ ಹೇಳಿ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖಕ್ಕೆ ಒತ್ಕೊಳ್ಳೋ ಮೂಲಕ ದಿನವನ್ನು ಆರಂಭಿಸಿದ್ರೆ ಅತ್ಯಂತ ಶ್ರೇಷ್ಠ. ತಾಯಿ ಲಕ್ಷ್ಮಿಯ ಆಶೀರ್ವಾದ ಆ ದಿನಪೂರ್ತಿ ನಿಮ್ಮ ಮೇಲಿರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೆಂಡತಿ ಅಥವಾ ಗಂಡನೊಂದಿಗೆ ನೀವು ಎಷ್ಟು ಚೆನ್ನಾಗಿರ್ತೀರೋ ಅಷ್ಟು ಆ ದಿನ ಸೂಪರ್ ಆಗಿರುತ್ತೆ. ಯಾಕಂದ್ರೆ ಬೆಳ್ಳಂಬೆಳಗ್ಗೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಜಗಳ ಮಾಡಿಕೊಂಡ್ರೆ ನಿಮ್ಮ ಇಡೀ ದಿನ ಕೂಡ ಜಗಳದಲ್ಲೇ ಕಳೆದು ಹೋಗುತ್ತೆ. ಹೀಗಾಗಿ ದಿನವೆಲ್ಲ ನಿಮ್ಮ ಮನಸ್ಥಿತಿ ಕೂಡ ಕೆಟ್ಟದಾಗಿರುತ್ತೆ. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೋಪವನ್ನು ಕಂಟ್ರೋಲ್ನಲ್ಲಿಟ್ಕೊಂಡು ನಿಮ್ಮ ಸಂಗಾತಿಯೊಂದಿಗೆ ಆದಷ್ಟು ಶಾಂತವಾಗಿ ವರ್ತಿಸೋಕೆ ಪ್ರಯತ್ನಿಸಿ. ಇನ್ನು ಕೆಲವರಿಗೆ ಎದ್ದ ಹಾಸಿಗೆಯಲ್ಲೇ ಬೆಡ್ಶೀಟ್ ಹಾಗೂ ಹೊದಿಕೆಯನ್ನು ಹಾಗೆ ಬಿಟ್ಟು ಹೋಗೋ ಅಭ್ಯಾಸ ಇರುತ್ತೆ. ಆದರೆ ಇದು ದಾರಿದ್ರ್ಯ ತರೋ ಕೆಲಸವಾಗಿರುತ್ತೆ. ಎದ್ದ ತಕ್ಷಣ ಹಾಸಿಗೆ, ದಿಂಬು, ಹೊದಿಕೆಗಳನ್ನು ನೀಟಾಗಿ ಅರೇಂಜ್ ಮಾಡಬೇಕು. ಇದು ನಿಮಗೆ ತುಂಬ ಸಣ್ಣ ವಿಚಾರ ಅಂತ ಅನಿಸ್ಬಹುದು, ಆದರೆ ಬೆಳಗ್ಗೆ ಎದ್ದ ಹಾಸಿಗೆ ಅಸ್ತವ್ಯಸ್ತವಾಗಿದ್ದರೆ ಅಲ್ಲಿ ದರಿದ್ರ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ. ಹಾಗೆ ಇದು ಮಾನಸಿಕವಾಗಿ ಕೂಡ ತುಂಬ ಪರಿಣಾಮ ಬೀರುತ್ತೆ. ನೀವು ಹಾಸಿಗೆಯನ್ನ ಸರಿಯಾಗಿಟ್ಕೊಂಡ್ರೆ ಆಗ ನಿಮಗೆ ಮಾನಸಿಕ ತೃಪ್ತಿ ಸಿಗುತ್ತೆ ಮತ್ತು ದಿನವಿಡೀ ನಿಮ್ಮನ್ನ ಶಾಂತವಾಗಿಡುವಲ್ಲಿ ನೆರವಾಗಲಿದೆ. ಮನೆಯನ್ನ ಕೂಡ ಎಷ್ಟು ಸ್ವಚ್ಛವಾಗಿಡ್ತೀರೋ ಅಷ್ಟೇ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಇನ್ನು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಭೂಮಿ ತಾಯಿಗೆ ನಮಸ್ಕಾರ ಮಾಡಬೇಕು. ನಿಮ್ಮ ಎರಡೂ ಕೈಗಳನ್ನ ಭೂಮಿ ತಾಯಿಗೆ ಸ್ಪರ್ಶಿಸಿ ಕಣ್ಣಿಗೆ ಒತ್ಕೊಂಡು ನಮಸ್ಕಾರವನ್ನ ಮಾಡಿಕೊಳ್ಬೇಕು. ನಂತರ ಈ ಒಂದು ವಿಶೇಷವಾದ ಭೂದೇವಿಯ ಶ್ಲೋಕವನ್ನ ಹೇಳಿಕೊಂಡು ದಿನವನ್ನ ಆರಂಭಿಸಬೇಕು. ಈ ರೀತಿ ಮಾಡಿದ್ರೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಭೂದೇವಿಗೆ ಸಂಬಂಧಿಸಿದಂತಹ ಈ ಒಂದು ವಿಶೇಷವಾದ ಶ್ಲೋಕ ಯಾವುದು ಅಂದ್ರೆ, ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೇ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಭೂಮಿ ತಾಯಿಯ ಮೇಲೆ ಕಾಲಿಡ್ತಾ ಇರೋದಕ್ಕೆ ಕ್ಷಮೆ ಕೇಳ್ತಾ ಈ ಒಂದು ವಿಶೇಷವಾದ ಶ್ಲೋಕವನ್ನ ಮೊದಲು ಭೂಮಿ ತಾಯಿಗೆ ನಮಸ್ಕರಿಸಿ ನಂತರ ಹೇಳ್ಕೊಂಡು ದಿನವನ್ನ ಆರಂಭಿಸಬೇಕು. ಭೂದೇವಿಯ ಅನುಗ್ರಹ ನಿಮ್ಮ ಮೇಲೆ ಪ್ರಾಪ್ತಿಯಾಯಿತು ಅಂದ್ರೆ ಅದೃಷ್ಟ ದೇವತೆಗಳ ಅನುಗ್ರಹ ಕೂಡ ನಿಮ್ಮ ಮೇಲೆ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದ ಲಾಭ ಯಶಸ್ಸು ಸಿಗುತ್ತೆ. ನಿಮ್ಮ ಜೀವನದಲ್ಲಿರೋ ಕಷ್ಟಗಳೆಲ್ಲ ಕಳಿಬೇಕು. ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಬೇಕು ಅನ್ನೋ ಸಂಕಲ್ಪವನ್ನ ಮಾಡಿಕೊಂಡು ಮೊದಲು ಭೂದೇವಿಗೆ ನಮಸ್ಕಾರವನ್ನ ಮಾಡಿ ಶ್ಲೋಕವನ್ನ ಹೇಳ್ಕೊಂಡು ದಿನವನ್ನ ಆರಂಭಿಸಿ ನೋಡಿ. ಜೀವನದಲ್ಲಿ ವಿಶೇಷವಾದ ಬದಲಾವಣೆಗಳು ಉಂಟಾಗುತ್ತವೆ. ಆ ದಿನ ಅದೃಷ್ಟ ಅನ್ನೋದು ನಿಮಗೆ ಲಭಿಸುತ್ತೆ. ಹಾಗೆ ವಿಶೇಷವಾಗಿ ಮಾನಸಿಕವಾಗಿ ನೆಮ್ಮದಿ ಅನ್ನೋದು ನಿಮ್ಮದಾಗುತ್ತೆ. ಇನ್ನು ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಬೆಡ್ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ಆದರೆ ಇದು ತಪ್ಪು. ಹಲ್ಲುಜ್ಜದೆ ಮುಖ ತೊಳಿದೆ ನೀವು ಏನಾದರೂ ಸೇವಿಸಿದ್ರೆ ಮಾತೆ ಅನ್ನಪೂರ್ಣೇಶ್ವರಿಗೆ ಅವಮಾನ ಮಾಡಿದಂತೆ. ಹಾಗಾಗಿ ಎದ್ದ ತಕ್ಷಣ ಶುಚಿಯಾಗಿ ದೇವರ ಫೋಟೋಗೆ ನಮಸ್ಕರಿಸಿ ನಂತರ ಸ್ನಾನ ಮಾಡಿ ತಿಂಡಿ ಕಾಫಿ ತಗೊಳ್ಳೋದು ಉತ್ತಮ. ಇದರಿಂದ ಮಾತೆ ಅನ್ನಪೂರ್ಣೇಶ್ವರಿ ಹಾಗೆ ತಾಯಿ ಲಕ್ಷ್ಮಿ ಸಂತುಷ್ಟರಾಗ್ತಾರೆ. ಹಾಗೆ ನೀವು ಬೆಳಗ್ಗೆ ಕೆಲಸಕ್ಕಾಗಿ ಹೊರಗಡೆ ಹೋಗುವ ಸಂದರ್ಭದಲ್ಲಿ ದೇವರಿಗೆ ಪೂಜೆ ಮಾಡಿ ಸಮರ್ಪಿಸಿದ ಹೂವಿನಲ್ಲಿ ಒಂದು ಎಸಳನ್ನ ಪ್ರಸಾದದ ರೂಪದಲ್ಲಿ ಸೇವಿಸೋದು ಉತ್ತಮ ಫಲಿತಾಂಶ ನೀಡುತ್ತೆ. ಅದೇ ರೀತಿ ಬೆಳಗಿನ ಸಮಯ ಯಾವುದಾದ್ರೂ ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗುವಾಗ ಒಂದೆರಡು ಅಕ್ಕಿ ಧಾನ್ಯವನ್ನ ಬಾಯಲ್ಲಿ ಹಾಕ್ಕೊಂಡು ಹೊರಡಿ. ಇದರಿಂದ ತಾಯಿ ಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಕೆಲಸದಲ್ಲಿ ಆರ್ಥಿಕ ಲಾಭವಾಗೋದು ಖಚಿತ. ಹಾಗೆ ಮನೆಯಲ್ಲಿರೋ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡ್ಕೊಳ್ಳೋದು ಉತ್ತಮ.
ತುಳಸಿ ಗಿಡ ಮನೆಯಲ್ಲಿರೋದ್ರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ. ಇಂತಹ ತುಳಸಿ ಗಿಡಕ್ಕೆ ಬೆಳಗಿನ ಸಮಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಒಂದು ತುಳಸಿ ಎಲೆಯನ್ನು ಸೇವಿಸೋದ್ರಿಂದ ನಿಮ್ಮ ದಿನ ಚೆನ್ನಾಗಿರುತ್ತೆ. ಜೊತೆಗೆ ಆ ದಿನದ ಎಲ್ಲಾ ಕೆಲಸಗಳಲ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಅದೇ ರೀತಿ ಬೆಳಗಿನ ಸಮಯದಲ್ಲಿ ಮನೆಯಿಂದ ಹೊರಗೆ ಹೊರಡೋಕ್ಕಿಂತ ಮುಂಚೆ ಸ್ವಲ್ಪ ಮೊಸರು ಸಕ್ಕರೆ ತಿಂದು ಹೊರಡೋದು ಶುಭ. ಹಾಗೆ ಮುಂಜಾನೆ ಉಪಹಾರದ ಜೊತೆ ಸಿಹಿ ತಿಂಡಿಯನ್ನ ಸೇವಿಸೋದು ಅತ್ಯಂತ ಶುಭವಾಗಿರುತ್ತೆ. ನೋಡಿದ್ರಲ್ವಾ ವೀಕ್ಷಕರೇ, ಬೆಳಗ್ಗೆ ಎದ್ದು ಇದನ್ನ ಮರಿದೇ ತಿನ್ನಿ, ಹಣಕಾಸಿನ ಸಮಸ್ಯೆ ನಿಮ್ಮ ಹತ್ರಕ್ಕೂ ಸುಳಿಯಲ್ಲ ಅನ್ನೋ ಕುತೂಹಲಕಾರಿ ವಿಷಯವನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ನಿಮ್ಮ ನೆಚ್ಚಿನ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ. ನಿರಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯೋದಕ್ಕೆ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮ್ಮ ವಿಡಿಯೋಗಳು ನಿಮಗಿಷ್ಟ ಆದ್ರೆ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.